ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್ ಇವತ್ತಿನ ದಿನ ನಾನು ನಿಮಗೆಲ್ಲ ಲೆಫ್ಟ್ ಓವರ್ ರೈಸ್ನಿಂದ ನಾವು ಇಡ್ಲಿ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಹಾಗೆ ರುಚಿ ಕೂಡ ಅದ್ಭುತವಾಗಿರುತ್ತೆ ಮತ್ತು ಮಾಡೋ ವಿಧಾನ ಕೂಡ ತುಂಬ ಈಝ್ ಕಡ್ಮೆ ಕಡಿಮೆ ಪದಾರ್ಥಗಳನ್ನ ಬಳಸಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ಉದ್ದಿನ ಉದ್ದಿನಬೇಳೆನ ತಗೊಳ್ತಾ ಇದ್ದೀನಿ ಯಾವ ಕಪ್ಪಿನ ಅಳತೆಯಲ್ಲಿ ನೀವು ಉದ್ದಿನ ಉದ್ದಿನಬೇಳೆನ ತಗೊಂಡಿರ್ತೀರೋ ಅಕ್ಕಿ ಕೂಡ ಅದೇ ಅಳತೆನೆ ಮಾಡ್ಕೊಳ್ಳಿ ಕ್ಲೀನ್ ಕ್ಲೀನಾಗಿ ನಾವು ಒಂದೆರಡು ಸಾರಿ ಬಿಡೋಣ ಅದ್ರ ಮೇಲಿಂದ ಧೂಳು ಅಥವಾ ಬಿಳಿ ಆ ನೀರೇನಿದೆಯಲ್ಲ ಅಲ್ಲ ಅದು ಬಿಳಿ ಅಂಶ ಬಂದಿರತ್ತೆ ನೋಡಿ ಅದು ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಎರಡರಿಂದ ಮೂರು ಸಾರಿ ತೊಳೆದ್ರೆ ಕ್ಲೀನ್ ಆಗುತ್ತೆ ಇವಾಗ ನೋಡಿ ಒಂದೆರಡು ಮೂರು ಸಾರಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ನೀರು ಹಾಕಿಟ್ಟಿದ್ದೀನಿ ಹಾಗೆ ನಾನು ಅಕ್ಕಿಯನ್ನು ಎರಡು ಲೋಟದಷ್ಟು ತೊಗೊಳ್ತಾ ಇದ್ದೀನಿ ಉದ್ದಿನ ಬೇಳೆನೂ ಅದೇ ಕಾಪಿನಲ್ಲಿ ಅಳತೆ ಮಾಡ್ಕೊಂಡಿದ್ದೆ ಈಗ ಅಕ್ಕಿನೂ ಕೂಡ ಅದೇ ಕಪ್ನಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಎರಡು ರಷ್ಟು ನೀರು ಅಕ್ಕಿಯನ್ನು ತೊಗೊಳ್ಬೇಕಾಗತ್ತೆ ಅದನ್ನು ಕೂಡ ನಾವು ನೀರು ಅಕ್ಕಿ ಕ್ಲೀನಾಗಿ ಒಂದೆರಡರಿಂದ ಮೂರು ಸಾರಿ ತೊಳಿಬೇಕು ಅಂದರೆ ಕ್ಲೀನ್ ಆಗುತ್ತೆ ಅಕ್ಕಿ ಕೂಡ ಬಿಳಿಗೆ ಚೆನ್ನಾಗಿ ಬ ಬರುತ್ತೆ ಕ್ಲೀನಾಗಿ ತೊಳೆದಾಗ ಅಂದರೆ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ ಕಲರು ಸೊ ಇದನ್ನ ಒಂದು ಮೂರು ಸಾರಿ ತೊಳೆದ್ಬಿಟ್ಟು ನೀರು ಹಾಕಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಅಕ್ಕಿ ಮತ್ತು ಬೇಳೆನ ನೆನೆಸಿಟ್ಕೊಳ್ಳೋಣ ಸಾಯಂಕಾಲ ಅಷ್ಟೊತ್ತಿಗೆ ನಾನು ಇದನ್ನ ಉದ್ದಿನಬೇಳೆ ನೆನೆದಿದೆ ಅಕ್ಕಿ ಉದ್ದಿನಬೇಳೆ ಇದನ್ನ ನೀರಿನ ಮೇಲಿನ ನೀರೆಲ್ಲ ಇದೆಯಲ್ಲ ಅದನ್ನೆಲ್ಲ ಬಸ್ದ್ಬಿಟ್ಟು ಈಗ ನಾನು ಮೊದಲು ಉದ್ದಿನಬೇಳೆನ ರುಬ್ಕೊಳ್ತೀನಿ ಹಾಗೆ ನೋಡಿ ಅದು ರಾತ್ರಿ ಉಳಿದಿರೋ ಅನ್ನ ಒಂದು ಒಂದು ಬೌಲ್ನಷ್ಟಿದೆ ಇದು ಸುಮಾರು ಒಂದು ಕಪ್ಪಿನಕ್ಕಿಂತ ಕಡಿಮೆ ಆಗಿರ್ಬೋದು ಅನ್ನ ಅಷ್ಟು ಉಳಿದಿದೆ ಸೊ ಇವಾಗ ನಾನು ಏನು ಮಾಡ್ತಾನೆ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಏನಿದೆ ಅಲ್ಲ ಅದನ್ನ ಹಾಕಿ ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಚಿಮ್ಕಿಸ್ದಾಗಂಗೆ ಸ್ಪ್ರೇ ಮಾಡ್ದಂಗೆ ಆಗಬೇಕು ಜಾಸ್ತಿ ನೀರನ್ನ ಹಾಕಕ್ಕೆ ಹೋಗಬೇಡಿ ಯಾಕೆಂತಂದರೆ ನಾವು ಇದಕ್ಕೆ ಅನ್ನದ ಪ್ರಮಾಣ ಜಾಸ್ತಿ ಬಳಸ್ತಾ ಇರ್ತೀವಿ ಸೊ ನಾವೀಗ ನೀರು ಜಾಸ್ತಿ ಹಾಕಿದಾಗ ಏನಾಗ್ಬಿಡತ್ತೆ ಇಡ್ಲಿ ತುಂಬಾ ಮೆತ್ತಗೆ ಮುದ್ದೆ ಥರ ಆಗಿಬಿಡತ್ತೆ ಸೊ ನಾವು ಇದನ್ನ ನೀರನ್ನ ಸ್ವಲ್ಪ ಸ್ವಲ್ಪ ಹೀಗೆ ಸ್ಪ್ರೇ ಮಾಡ್ತಾ ಹೋಗಬೇಕು ಗ್ರೈಂಡರ್ನಲ್ಲಿ ಹಾಕಿದಾಗ ಗಟ್ಟಿಯಾಗಿಯೇ ಇರಬೇಕು ಆದಷ್ಟು ನಾವು ಇಡ್ಲಿ ಬೆಟರ್ ಇದಕ್ಕೆ ಈಗ ನಾನೇನು ಮಾಡ್ತಾಯಿದ್ದೀನಿ ಮುಕ್ಕಾಲು ಭಾಗದಷ್ಟು ಉದ್ದಿನಬೇಳೆ ರುಬ್ಬಿದ ನಂತರ ಅದೇ ನಾವು ಉದ್ದಿನಬೇಳೆನೆ ತೆಗೆದಿಲ್ಲ ಗ್ರೈಂಡರ್ನಲ್ಲೇ ಇದೆ ಆವಾಗಲೇ ನಾನೇನು ಮಾಡ್ತಾಯಿದ್ದೀನಿ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಉದ್ದಿನಬೇಳೆ ಒಂದು ಸೆವೆಂಟಿ ಪರ್ಸೆಂಟ್ನಷ್ಟು ರುಬ್ಬಿದ ಆದಮೇಲೆ ನಾನು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಅಕ್ಕಿ ಒಂದು ಸ್ವಲ್ಪ ತರಿತರಿಯಾಗಿದ್ರು ಓಕೆ ಜೊತೆಗೆ ಅಕ್ಕಿನ ಒಂಚೂರು ರುಬ್ಬಿದ ಮೇಲೆ ಅನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಅಕ್ಕಿನ ಒಂದು ಸ್ವಲ್ಪ ಆಗಿರಬೇಕು ನೋಡಿ ಈಗ ಹೇಗೆ ಗಟ್ಟಿಯಾಗಿ ಹೇಗೆ ಇದು ಚೆನ್ನಾಗಿ ಇದು ಆಗಿದೆ ಇಷ್ಟಾದರೆ ಸಾಕು ನಾವೇನು ಮಾಡೋಣ ಈಗ ಇದನ್ನ ಒಂದು ಬೇರೆ ಒಂದು ಪಾತ್ರೆಗೆ ತೆಗಿಬೇಕಾಗತ್ತೆ ಆದಷ್ಟು ನೀವು ಅಕ್ಕಿನ ನುಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ ಒಂಚೂರು ತರಿತರಿಯಾಗಿಯೇ ಇರಲಿ ಇವಾಗ ಇದನ್ನ ಒಂದು ಬೇರೆ ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಓವರ್ ನೈಟ್ ನಾವು ಈ ಹಿಟ್ಟನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕಾಗತ್ತೆ ಈಗ ಕಂಪ್ಲೀಟಾಗಿ ನಾನು ಬೇರೆ ಪಾತ್ರೆಗೆ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಹಿಟ್ಟು ಇಷ್ಟು ಬಂದಿದೆ ಚೆನ್ನಾಗಿ ಹುದುಕ್ ಬರುತ್ತೆ ನಾನು ನಿಮಗೆ ದಿನ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈಗ ಇದನ್ನ ಹಿಟ್ಟನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಾನು ಮಾರ್ನಿಂಗಿಗೆ ಟಿಫನ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ ಇಡ್ಲಿ ಚೆನ್ನಾಗಿ ಕುದುಗ್ ಬಂದಿದೆ ಇದಕ್ಕೆ ನಾನು ಒಂದು ಚೂರು ಉಪ್ಪು ಸೋಡಾ ಹಾಕ್ತಾಯಿದ್ದೀನಿ ಅಡುಗೆ ಸೋಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟ್ಕೆ ಅಷ್ಟು ಅಡುಗೆ ಸೋಡಾ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಬೋದು ನಿಮಗೆ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾನ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಹಾಕಿದರೆ ಒಂದು ಸ್ಪಾಂಜ್ ಥರ ಚೆನ್ನಾಗಿ ಬರುತ್ತೆ ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ಇದನ್ನ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸ್ವಲ್ಪ ಲೈಟಾಗಿಯೇ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀವು ಗರ ಗರ ಅಂತ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಲೈಟಾಗಿ ನಾವು ಈ ಹಿಟ್ಟನ್ನು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟಾದ ಮೇಲೆ ನಾನು ಯಾವುದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇಡ್ಲಿನ ಇಡ್ಲಿ ಬಟ್ಲು ತೊಗೊಂಡಿದ್ದೀನಿ ಅದು ಮಣ್ಣಿನ ಒಂದು ಬಟ್ಲು ನಾನು ಇದರಲ್ಲೇ ಇಡ್ಲಿ ಮಾಡೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಅದ್ಭುತ ನೀವು ಈ ಥರ ಇಲ್ಲ ಅಂತಂದರೆ ಇಡ್ಲಿ ನೀವು ಮಾಮೂಲಿಯಾಗಿ ಇಡ್ಲಿ ಯಾವ ಅದರಲ್ಲಿ ಮಾಡ್ತಿರೋ ಇಡ್ಲಿ ಸ್ಟ್ಯಾಂಡ್ ಉಪಯೋಗಿಸಿ ಮಾಡ್ಕೋಬೋದು ಅಥವಾ ಇದೇ ಥರ ಇದೇ ಹಿಟ್ಟನ್ನು ನಾವು ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮಣ್ಣಿನ ಒಂದು ಬಟ್ಲುಗಳನ್ನು ಬಳಸ್ತಾ ಇದ್ದೀನಿ ಅದರ ಮೇಲೆ ಬಟ್ಟೆನ ಒಂದು ಚೂರು ಇದನ್ನ ನೀರಿನಲ್ಲಿ ಅದ್ಬಿಟ್ಟು ಈ ಮಣ್ಣಿನ ಬಟ್ಲುಗಳ ಮೇಲೆ ಈ ಬ ಬಿಳಿ ಬಟ್ಟೆನ ಹಾಕ್ತಾ ಇದ್ದೀನಿ ಅದರ ಮೇಲೆ ಒಂದೊಂದು ಸೌಟ್ನಷ್ಟು ನಾನು ಇಡ್ಲಿ ಬಟರ್ನ ಇದ್ದೀನಿ ನೀರು ಕೂಡ ಒಂದು ಅಗಲವಾಗಿರುವಂಥ ಒಂದು ಪಾತ್ರೆಗೆ ನೀರು ಕೂಡ ಕಾಯ್ದೆಕ್ಕಿಟ್ಟಿದ್ದೆ ಆನಂತರ ಈಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮಣ್ಣಿನ ಪಾತ್ರೆಗಳಲ್ಲಿ ಮಾಡೋದ್ರಿಂದ ತುಂಬ ಹಗುರವಾಗಿ ಬರುತ್ತೆ ಇಡ್ಲಿ ಮತ್ತು ಸಾಫ್ಟಾಗಿ ಬರುತ್ತೆ ರುಚಿ ಕೂಡ ಚೇಂಜ್ ಇರುತ್ತೆ ನೋಡಿ ಇವಾಗ ನೀರು ಕುದೀತಾ ಇದೆ ಅದಕ್ಕೊಂದು ಕೆಳಗಡೆ ಒಂದು ರಿಂಗ್ ಇಟ್ಟಿದ್ದೀನಿ ಹಾಗೆ ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಆ ಪ್ಲೇಟ್ ಮೇಲೆ ನಾನು ಈ ಒಂದು ಇಡ್ಲಿ ಬಟ್ಲುಗಳನ್ನು ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಇಡ್ಲಿನ ಬೇಯಿಸ್ಕೊಳ್ಬೇಕಾಗತ್ತೆ ಆ ನಂತರ ನಾನು ನಿಮಗೆ ತೋರಿಸ್ತೀನಿ ಇದು ಹೇಗಾಗಿದೆ ಇಡ್ಲಿ ಅಂತ ನೀವೇ ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ಅನ್ನ ಹಾಕಿರೋದ್ರಿಂದ ಅನ್ನ ಜಾಸ್ತಿ ಉಳಿದಾಗ ನೀವು ಯೂಶ್ವಲಿಯಾಗಿ ಚಿತ್ರಾನ್ನ ಮೊಸರನ್ನ ಮಾಡ್ತಿರ್ತೀರ ಬಟ್ ಈ ರೀತಿ ಒಂದು ಇಡ್ಲಿನ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನದ ಇಡ್ಲಿ ಅಂತ ಅನ್ಸೋದೇ ಇಲ್ಲ ಯಾಕೆಂದರೆ ಇದ್ರಾಗ ಅಕ್ಕಿನೂ ಕೂಡ ಬಳಸಿರ್ತೀವಿ ಸೊ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ಬೆಂದಿದೆ ಒಂಚೂರು ಕೈಯಿಂದ ಮುಟ್ಟಿ ನೋಡಿದಾಗ ಕೈಗೆ ಅಂಟ್ಕೋಬಾರ್ದು ಕೈಗೆ ಒಂದು ಸ್ವಲ್ಪ ಅಂಟ್ಕೊಳ್ಳ್ದೆ ಇದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಹನ್ನೆರಡು ನಿಮಿಷದವರೆಗೂ ಇಡ್ಲಿ ಬೇಯಿಸ್ಕೊಂಡಿದ್ದೀನಿ ಹೀಗೆ ನೋಡಿ ಬಟ್ಟೆಯಿಂದ ತೆಗೀತಾ ಇದ್ದಂಗೆ ಈಸಿಯಾಗಿ ಬಂದ್ಬಿಡುತ್ತೆ ಬಟ್ಟೆಗೆ ಒಂದು ಸ್ವಲ್ಪ ಅಂಟ್ಕೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನಾನು ಇಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಇಡ್ಲಿ ಚಟ್ನಿ ಸಾಂಬಾರು ಚೂರು ಇಡ್ಲಿ ಮೇಲೆ ಬೆಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಮಜವಾಗಿರುತ್ತೆ ನೀವು ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿರಿ ಹೊಸ್ದಾಗಿ ಯಾರು ನನ್ನ ಚಾನಲ ನೋಡ್ತಾ ಇರೋರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ ಪ್ರೆಸ್ ಮಾಡಿರಿ ನಿಮಗೆ ನಾನು ಹಾಕಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು